ಬಿಗ್ ಬಾಸ್ನಲ್ಲಿ ಈ ವಾರ ನೀಡಲಾಗಿದ್ದ ಗಂಧದ ಗುಡಿ ಲಕ್ಸುರಿ ಬಜೆಟ್ ಟಾಸ್ಕ್ ಅಂತ್ಯದಲ್ಲಿ ಮಾಸ್ಟರ್ ಅಕುಲ್ ಬಾಲಾಜಿ ನಡೆಸಿಕೊಟ್ಟ ಸರ್ಕಸ್ ಮನರಂಜಿಸಿದೆ ಇನ್ನು ಕಾಡು ಪ್ರಾಣಿಗಳಾಗಿದ್ದ ಮತ್ತು ಕಾಡು ಮನುಷ್ಯರಾಗಿದ್ದ ಸದಸ್ಯರು ವಿವಿಧ ಪ್ರದರ್ಶನಗಳನ್ನು ನೀಡುವ ಮೂಲಕ ರಂಜಿಸಿದ್ದಾರೆ ಹುಲಿಯಾಗಿದ್ದ ಜಗನ್ ರಿಂಗ್ನಲ್ಲಿ ಹಾರದ್ರೆ ಕೋತಿಯಾಗಿದ್ದ ದಿವಾಕರ್ ಅನುಪಮ ಮತ್ತು ಕರಡಿಯಾಗಿ ಸಮೀರ್ ಆಚಾರ್ಯ ಗಿಳಿಯಾಗಿ ಆಶಿತಾ ಆನೆಯಾಗಿ ನಿವೇದಿತಾ ಹಾಗೂ ರಿಯಾಜ್ ಕೃಷಿ ಕಾರ್ತಿಕ್ ಜಯಶ್ರೀನಿವಾಸನ್ ವಿವಿಧ ಪ್ರದರ್ಶನ ನೀಡಿದ್ದಾರೆ ಚಂದನ್ ಮತ್ತು ಶ್ರುತಿ ಹಿಮ್ಮೇಳದಲ್ಲಿ ಸಂಗೀತ ನೀಡಿದ್ದಾರೆ ಮಾಸ್ಟರ್ ಅಕೋಲ್ ಬಾಲಾಜಿ ಸರ್ಕಸ್ ನಿರೂಪಣೆ ಮಾಡಿದ್ದು ವಿಶೇಷವಾಗಿತ್ತು ಇನ್ನು ಮನೆಯೊಳಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದಿದ್ದ ನಟಿ ವೈಷ್ಣವಿ ಅನಾರೋಗ್ಯದ ಕಾರಣದಿಂದ ಮನೆಯಿಂದ ಹೊರಗೆ ಹೋಗಿದ್ದಾರೆ ಇದಕ್ಕಿಂತ ಮೊದಲು ಇಲ್ಲಿರಲು ಆಗ್ತಿಲ್ಲ ಎಂದು ಹೇಳಿಕೊಂಡಿದ್ದು ಅವರಿಗೆ ಅಕೋಲ್ ಬಿಗ್ ಬಾಸ್ ಬಳಿ ವಿನಂತಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಇನ್ನು ಕನ್ಫೆಷನ್ ರೂಮ್ಗೆ ವೈಷ್ಣವಿಯನ್ನ ಕರೆಸಿಕೊಂಡ ಬಿಗ್ ಬಾಸ್ ಅಭಿಪ್ರಾಯ ಪಡೆದುಕೊಂಡು ಮನೆಯಿಂದ ಹೊರಹೋಗಲು ತಿಳಿಸಿದ್ದಾರೆ ಎಲ್ಲರೂ ತನ್ನ ಕುಟುಂಬದವರಂತೆ ಕಂಡಿದ್ದಾರೆ ಎಂದು ಮನೆಯಿಂದ ಹೊರಹೋಗುವ ಮೊದಲು ವೈಷ್ಣವಿ ಧನ್ಯವಾದ ಹೇಳಿದ್ದಾರೆ ಮನೆಯ ಸದಸ್ಯರು ಸರಿಯಾಗಿ ಟಾಸ್ಕ್ ಮಾಡ್ತಿಲ್ಲ ಹಲವಾರು ಸಲ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಕ್ಯಾಪ್ಟನ್ ಆಗಿ ನೀವು ಸದಸ್ಯರನ್ನ ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂದು ಜಗನ್ ಅವರಿಗೆ ಬಿಗ್ ಬಾಸ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಕಾಡು ಪ್ರಾಣಿಗಳು ಸಂಗ್ರಹಿಸಿಟ್ಟಿದ್ದ ಹಣ್ಣುಗಳನ್ನು ನಾಶ ಮಾಡಲು ಇಲ್ಲವೇ ಕದಿಯಲು ಸೀಕ್ರೆಟ್ ಟಾಸ್ಕ್ ನೀಡಲಾಗಿದ್ದು ಅದರಲ್ಲಿ ಕಾಡು ಮನುಷ್ಯರು ಯಶಸ್ವಿಯಾಗಿದ್ದಾರೆ ಇನ್ನು ಸರ್ಕಸ್ ಪ್ರದರ್ಶನ ಮುಕ್ತಾಯವಾದ ಬಳಿಕ ಅಕೋಲ್ ಬಾಲಾಜಿ ಮನೆಯಿಂದ ಹೊರಗೆ ಹೋಗಿದ್ದಾರೆ ಮತ್ತೊಮ್ಮೆ ಬಿಗ್ ಬಾಸ್ ಮನೆಯೊಳಗೆ ಬಂದು ಒಂದು ವಾರ ಇದ್ದಿದ್ದು ವಿಭಿನ್ನ ಅನುಭವ ನೀಡಿದೆ ಎಂದು ಹೇಳಿದ್ದಾರೆ ಅಲ್ಲದೆ ತಾವು ಯಾರಿಗಾದರೂ ನೋವು ಮಾಡಿದರೆ ಕ್ಷಮಿಸಿ ಎಂದು ಸದಸ್ಯರ ಬಳಿ ಹೇಳಿದ್ದಾರೆ ಅವರಿಗೆ ಎಲ್ಲಾ ಸದಸ್ಯರು ಬೀಳ್ಕೊಟ್ಟಿದ್ದಾರೆ ಇನ್ನು ಕ್ಯಾಪ್ಟನ್ ಜಗನ್ ಈ ವಾರ ಉತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ದಿವಾಕರ್ ಹಾಗೂ ಕಳಪಲೆ ಪ್ರದರ್ಶನ ನೀಡಿದ್ದಕ್ಕಾಗಿ ನಿವೇದಿತಾ ಅವರನ್ನ ಆಯ್ಕೆ ಮಾಡಿದ್ದಾರೆ ದಿವಾಕರ್ಗೆ ಬೆಸ್ಟ್ ಪರ್ಫಾರ್ಮರ್ ಆಗಿ ಆಯ್ಕೆ ಮಾಡಿದ್ದಕ್ಕೆ ರಿಯಾಜ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಇದನ್ನ ಪ್ರತ್ಯೇಕವಾಗಿ ಜಗನ್ ಮತ್ತು ಕೃಷಿ ಅವರ ಬಳಿ ಹೇಳಿದ್ದಾರೆ ಒಟ್ನಲ್ಲಿ ಈ ವಾರ ಗಂಧದ ಗುಡಿ ಲಕ್ಸುರಿ ಬಜೆಟ್ ಟಾಸ್ಕ್ ಅಂತ್ಯವಾಗಿದ್ದು ಇನ್ನು ಮುಂದಿನ ಸಂಚಿಕೆಯಲ್ಲಿ ಈ ವಾರ ಯಾರು ಮನೆಯಿಂದ ಹೋಗಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ